ಎಲ್ಲರಿಗೂ ನಮಸ್ಕಾರ. ಇವತ್ತು ಕುಂದಾಪುರದ ಸ್ಪೆಷಲ್ ಊರ್ ಕೋಳಿ ಸಾರು ಮತ್ತೆ ಹಲಸಿನ ಹಣ್ಣಿನ ಕಡುಬು ಮಾಡುವ. ಇದು ಹೆಂಗ್ ಮಾಡುದಂತೇಳಿ ಕಾಂಬ. ಈ ಹಲಸಿನ ಹಣ್ಣಿನ ಕಡ್ಬಿಗೆ ಅಕ್ಕಿ ಮತ್ತೆ ಹಲಸಿನ ಹಣ್ಣನ್ನೆಲ್ಲ ಒಟ್ಟು ಕಡ್ದ ಅದನ್ನ ಒಂದು ಇಡ್ಲಿ ಬಂದ ತರ ಮಾಡಿ ಈ ಬಾಳೆಲಿನ ಸ್ವಲ್ಪ ಬಿಸಿ ಮಾಡಿ ಅದ್ರೊಳಗೆ ಹಾಕಿ ಬೇಯಿಸ್ಕೊಂಡು ಈ ತರ ಕಡ್ಬು ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಈಗ ಊರ್ ಕೋಳಿ ಸಾರು ಮಾಡುವ. ಇದಕ್ಕೆ ಫಸ್ಟಿಗೆ ಸ್ವಲ್ಪ ನೀರುಳ್ಳಿನ ಕಟ್ ಮಾಡ್ಕೊಂಡು ಅದನ್ನ ಸರಿಯಾಗಿ ಬೇಯಿಸ್ಕೊಳಕ್ಕ, ಅದು ನೀರುಳ್ಳಿ ಸರಿ ಬೆಂದ್ರ ಮೇಲೆ ಟೊಮ್ಯಾಟೊ ಹಾಕಕ್ಕ, ಈರುಳ್ಳಿ ಮತ್ತೆ ಟೊಮ್ಯಾಟೊ ಎರಡು ಬೇಯಿಸ್ಕೊಳಕ್ಕ. ಈಗ ಇದೆರಡು ಬೆಂದಿತ್ತು, ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿ ಆಮೇಲೆ ಅದು ಸ್ವಲ್ಪ ಬೆಂದ್ರ ಮೇಲೆ ಅದಕ್ಕೆ ಕೋಳಿ ಮಾಂಸನ ಹಾಕಕ್ಕ. ಈಗ ಕಾಣಿ ಕೋಳಿ ಮಾಂಸ ಹಾಕ್ರ ಮೇಲೆ ಅದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಮತ್ತೆ ಅರಿಶಿಣ ಹಾಕಿ ಮತ್ತೆ ಬೇಯಿಸ್ಕೊಳಕ್ಕದ. ಇದು ಊರ್ ಕೋಳಿ, ಅದಕ್ಕೆ ತುಂಬ ಹೊತ್ತು ಬೇಯಿಸ್ಕ, ಇಲ್ಲದೇ ಇದ್ರೆ ಅದು ಕರೆಕ್ಟ್ ಬೇಯ್ತಿಲ್ಲ. ಈ ಸೌದೆ ಒಲೆಯಲ್ಲೆಲ್ಲ ಆದರೆ ಕರೆಕ್ಟ್ ಬೇಯ್ತು, ಒಳ್ಳೆ ಸರಿ ಎಷ್ಟು ಬೇಕು ಅಷ್ಟು ನಾವು ಕರೆಕ್ಟಾಗಿ ಬೇಯಿಸ್ಕೊಳಕ್ಕ. ಈಗ ಒಂದು ಸ್ವಲ್ಪ ಹೊತ್ತು ಇದನ್ನ ಬೇಯಿಸ್ಕೊಂಬ. ಈಗ ಇದು ಬೆಂದಿತ್ತು, ಒಂದು ಪೀಸ್ ತೆಗ್ದು ಕಾಂತಿತ್ತು, ಅದು ಕರೆಕ್ಟ್ ಬೆಂದಿತ್ತು. ಇದು ಬೆಂದ್ರ ಮೇಲೆ ನಾವು ಖಾರ ಹಾಕಕ್ಕ. ಖಾರ ಅಂತಂದರೆ ನಾವು ಖಾರ ಮತ್ತು ಕಾಯಿನ ಸಪ್ರೇಟಾಗಿ ಕಡ್ಕಂತ. ಕಾಯಿ ಕಡುವತ್ತಿಗೆ ಕಾಯಿ ಮಾತ್ರನ ಕಡ್ದು ಅದ್ರದ್ದು ಹಾಲು ತಕ್ಕಂತ. ಈ ಖಾರ ಕಡುವತ್ತಿಗೆ ಕಾಯಿನ ಹಾಕಿದೆ, ಬರೀ ಖಾರ ಮತ್ತು ಅದಕ್ಕಿಂತಲ್ಲ ಮಸಾಲ ಬೇಕು ಅದನ್ನೆಲ್ಲ ಹಾಕಿ ಕಡ್ದು ಈ ಖಾರನ ಈಗ ಕೋಳಿ ಜೊತೆ ಮಿಕ್ಸ್ ಮಾಡ್ತಿತ್ತು. ಮಿಕ್ಸ್ ಮಾಡಿ ಆದಮೇಲೆ ಸರಿಯಾಗಿ ಮಗ್ಚಿ ಮತ್ತೆ ಸ್ವಲ್ಪ ಬೇಯಿಸ್ಕೊಳಕ್ಕೆ, ಅದು ಖಾರ ಎಲ್ಲ ಸರಿ ಕೋಳಿ ಮಾಂಸಕ್ಕೆ ಹಿಡಿಕ. ಈಗ ಇದು ಮಸಾಲಕ್ಕೆ ಖಾರ ಎಲ್ಲ ಸರಿಯಾಗಿ ಹಿಡ್ದಿತ್ತು. ಈಗ ನಾವು ಕಾಯಿ ಹಾಲು ಹಾಕ್ಕೊಂಬ. ಇದಕ್ಕೆ ಕಾಯಿ ಹಾಲು ಎಂತ ಇಲ್ಲ, ಬರೀ ಕಾಯಿನ ಕಡ್ದು ಅದ್ರದ್ದು ಹಾಲನ್ನು ತಕ್ಕಂತ. ಆ ಹಾಲನ್ನು ತೆಗೆದು ಈ ಕೋಳಿ ಸಾರಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ. ನೆಕ್ಸ್ಟ್ ಈಗ ಕಾಯಿ ಹಾಲು ಹಾಕಿ ಸರಿಯಾಗಿ ಮಗ್ಚ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳಕ್ಕ. ಇದು ಕಾಯಿ ಹಾಲು ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸ್ಕೊಂತ ಎಂತ ಇಲ್ಲ, ಇದು ಆಲ್ರೆಡಿ ಬೆಂದಿರುತ್ತೆ, ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಆಯ್ತು. ಈಗ ಇದು ಬೆಂದಿತ್ತು, ಇದು ಹಲಸಿನ ಹಣ್ಣಿನ ಇಡ್ಲಿಗೆ ಈ ಊರ್ ಕೋಳಿ ಸಾರು ಒಳ್ಳೆ ಕಾಂಬಿನೇಷನ್. ಒಂದು ಸಲ ಟ್ರೈ ಮಾಡಿ, ಇದು ನಿಮಗೆ ಒಳ್ಳೆ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.